ಗೆಳೆಯರೇ ನಮಸ್ತೆ, ನಾನು ನಿಮ್ಮ ಕಿಟ್ಟಿ ಪಿ ಎಸ್ ಐ. ಗೆಳೆಯರು, ಇತ್ತೀಚೆಗೆ ನಮ್ಮ ಫುಟ್ಬಾಲ್ನ ದಂತಕತೆ ಪೀಲೆ ಅವರು ಸತ್ತೋದ್ರು. ಅವರು ಅವರ ಒಂದು ಲೈಫ್ ಸ್ಟೋರಿ ಎಷ್ಟು ಇಂಟ್ರೆಸ್ಟಿಂಗ್ ಮಾಡುತ್ತೆ ಅಂತ ಅನಿಸಿದ್ರೆ ಹೇಳ್ತಾ ಇದ್ದಾರೆ. ಅವರೊಂದು ಅವರ ದಂತಕತೆಯಲ್ಲಿ ಬರ್ಕೊತಾರೆ, ಅವರ ಆತ್ಮ ಚರಿತ್ರೆಯಲ್ಲಿ ಬರ್ಕೊತಾರೆ. ಅಂದರೆ ಫುಟ್ಬಾಲ್ ಮೇಲೆ ಎಷ್ಟು ಇಂಟ್ರೆಸ್ಟ್ ಇತ್ತು ಅವ್ರಿಗೆ, ಎಷ್ಟು ಪ್ರಾಕ್ಟೀಸ್ ಮಾಡ್ತಾಯಿದ್ರು ಅನ್ನೋದಕ್ಕೆ ಒಂದು ಒಂದು ಕತೆ ಇರುತ್ತೆ. ಅವರ ಜೀವನದ ಘಟನೆ ಅವರೇ ಹೇಳಿರೋದ್ರಿಂದ. ಅವರು ತಂದೆನೇ ಫುಟ್ಬಾಲ್ ಪ್ಲೇಯರ್ ಆಗಿದ್ದರು. ಅವರ ತಂದೆ ಯೂಸ್ ಮಾಡಿದ ಒಂದು ಸಾಕ್ಸ್ನ ಒಂದು ಪೇಪರ್ ತುಂಬಿ ಆ ಸಾಕ್ಸ್ಗೆ ಫುಟ್ಬಾಲಾಗಿ ಯೂಸ್ ಮಾಡ್ತಾಯಿದ್ರಂತೆ. ಆ ಫುಟ್ಬಾಲಾಗಿ ಯೂಸ್ ಮಾಡಿ ಅದನ್ನು ಪ್ರಾಕ್ಟೀಸ್ ಮಾಡ್ತಾಯಿದ್ರಂತೆ. ಎಷ್ಟು ಗಂಟೆ ಅಂದರೆ ದಿನದ 12-14 ಗಂಟೆ ಪ್ರಾಕ್ಟೀಸ್ ಮಾಡ್ತಿದ್ದಾರಂತೆ ಫುಟ್ಬಾಲ್. ಆ ರೀತಿ ಚಿಕ್ಕ ವಯಸ್ಸಿನಲ್ಲಿ ಆ ರೀತಿ ಪ್ರಾಕ್ಟೀಸ್ ಮಾಡಿದ್ದಕ್ಕೆ ಅವರು ಫುಟ್ಬಾಲ್ನ ದಂತಕಥೆಯಾಗಿ ಬೆಳೆದು 3 ಫುಟ್ಬಾಲ್ ವರ್ಲ್ಡ್ ಕಪ್ ಫಿಫಾ ಫುಟ್ಬಾಲ್ ವರ್ಲ್ಡ್ ಕಪ್ಗಳನ್ನ ಗೆದ್ದಿದ್ದಾರೆ ಬ್ರೆಜಿಲ್ ದೇಶಕ್ಕೋಸ್ಕರ. ಹಾಗಾಗಿ ಅಂದರೆ ನಾನು ಇದನ್ನೇನು ಕೇಳ್ತಾ ಇದ್ದೀನಿ ಅಂದರೆ, ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂದಂಗೆ ನಾವು ಏನೇ ಒಂದು ಮುಂದೆ ಆಗಬೇಕು ಅನ್ನೋದು ನಮ್ಮ ಚಿಕ್ಕ ವಯಸ್ಸಲ್ಲಿ ಗೊತ್ತಿರುತ್ತೆ. ಹಾಗಾಗಿ ನಾವು ಚಿಕ್ಕ ವಯಸ್ಸಲ್ಲಿ ರೂಢಿಸ್ಕೊಂಡ ಒಂದು ಕೆಲವು ಮೌಲ್ಯಗಳು, ಆ ಕೆಲವು ಆದರ್ಶಗಳು ನಮ್ಮನ್ನು ಉನ್ನತ ಮಟ್ಟಕ್ಕೆ ಬೆಳೆಸ್ತವೆ. ಹಾಗಾಗಿ ನಾವು ಏನೇ ಒಂದು ಕೆಲಸ ಮಾಡೋಕ್ಕೆ ಹೋಗಲಿ ಅಥವಾ ಏನೇ ಒಂದು ಎಕ್ಸಾಮ್ಸ್ ಬರೀಲಿ, ಅದಕ್ಕೆ ನಮ್ಮ ಪೂರ್ಣ ಪ್ರಮಾಣದಲ್ಲಿ ತೊಡಗಿಸ್ಕೊಂಡ್ರೆ ಅಥವಾ ಪೂರ್ಣ ಪ್ರಮಾಣದಲ್ಲಿ ನಮ್ಮನ್ನು ನಾವು ಅದರಲ್ಲಿ ಇನ್ವಾಲ್ವ್ಮೆಂಟ್ ಮಾಡಿಕೊಂಡ್ರೆ, ಇಂಟ್ರೆಸ್ಟೆಡ್ ಆಡಿದ್ರೆ, ನಮ್ಮನ್ನು ನಾವು ಅದಕ್ಕೆ ಅರ್ಪಿಸ್ಕೋಬೇಕು. ನಮ್ಗದು ಬಿಟ್ಟರೆ ಜೀವನ ಇಲ್ಲ ಅಂತ ನಾವು ಯಾವತ್ತು ತಿಳ್ಕೊಂಡು ಅದ್ರ ಮೇಲೆ ಕೆಲಸ ಮಾಡ್ತೀವಿ, ನಮ್ಗೆ ಅವತ್ತು ಸಕ್ಸಸ್ ಸಿಗುತ್ತೆ. ಹಾಗಾಗಿ ಪೀಲಿ ಅವರಿಂದ ನಾವು ಕಲಿಬೇಕಾದ್ದು ಇದು, ಅಂದರೆ ನಮ್ಮಲ್ಲಿ ಇಂಟ್ರೆಸ್ಟ್, ಯಾವುದೇ ಒಂದು ಕೆಲಸ ಮಾಡಿದ್ರು ಅಲ್ಲಿ ಇಂಟ್ರೆಸ್ಟ್ ಇರಬೇಕು. 16 ಗಂಟೆ ಫುಟ್ಬಾಲ್ ಕ್ರೀಡಾಂಗಣದಲ್ಲಿ ಓಡೋದು ಅಂತಂದರೆ ಅದು ಸಾಮಾನ್ಯ ಮಾತಲ್ಲ ಗೆಳೆಯರೆ. ಹಾಗಾಗಿ ಅಷ್ಟು ಎಫರ್ಟ್ ಇರುತ್ತೆ, ಒಬ್ಬ ಸಾಧಕನಿಂದ ಎಫರ್ಟ್ ಇರುತ್ತೆ. ಹಾಗಾಗಿ ನೀವು ಸಾಧಕರಾಗಬೇಕು, ನೀವು ಅಚೀವ್ಮೆಂಟ್ ಮಾಡಬೇಕು ಅಂತಂದರೆ ಆ ರೀತಿ ಪ್ರಾಕ್ಟೀಸ್ ಮಾಡಬೇಕು. ಹಾಗಾಗಿ ಎಕ್ಸಾಮ್ಸ್ಗೆ ಯಾವುದೇ ಓದ್ತಿರಲಿ, ಏನೇ ಎಕ್ಸಾಮ್ಸ್ ಪ್ರಿಪೇರ್ ಆಗ್ತಿರಲಿ, ನಿಮ್ಮ ಪ್ರಾಕ್ಟೀಸ್, ನಿಮ್ಮ ಒಂದು ಎಫರ್ಟ್, ನಿಮ್ಮ ಒಂದು ಇಂಟ್ರೆಸ್ಟ್, ನಿಮ್ಮನ್ನು ಎಷ್ಟು ನೀವು ಆ ಎಕ್ಸಾಮ್ಗೆ ತೊಡಗಿಸ್ಕೊತೀರ ಅನ್ನೋದ್ರ ಮೇಲೆ ನಿಮ್ಮ ಸಾಧನೆ ಅಥವಾ ನಿಮ್ಮ ಅಚೀವ್ಮೆಂಟ್ ಅಥವಾ ನಿಮ್ಮ ರಿಸಲ್ಟ್ ನಿಂತಿರುತ್ತೆ. ಹಾಗಾಗಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಚೆನ್ನಾಗಿ ಇನ್ವಾಲ್ವ್ಮೆಂಟ್ ಆಗಿ ನಿಮ್ಮನ್ನು ನೀವು ಅದಕ್ಕೆ ತೊಡಗಿಸ್ಕೊಳ್ಳಿ. ಆವಾಗ ಸಕ್ಸಸ್ ಖಂಡಿತ ನಿಮಗೆ ಬಂದೇ ಬರುತ್ತೆ. ಹಾಗಾಗಿ ಪೀಲಿಯವ್ರಿಗೊಂದು ಸೆಲ್ಯೂಟ್ ಹೇಳ್ತಾ ನಮ್ಮ ಅವ್ರನ್ನ ಆದರ್ಶವಾಗಿ ಇಟ್ಕೊಂಡು ನಾವು ಮುಂದುವರಿಯೋಣ. ನಮಸ್ತೆ.